ನನ್ನ ಮಗನ ಬರ್ತಡೇ ಗಿಫ್ಟ್ಸ್ ಎಲ್ಲ ಏನೇನ್ ಬಂದಾವ ಅಂತೆಲ್ಲ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಕತ್ತೀನಿ. ನಿನ್ನೆ ನಮ್ಮ ಪಾಪುದು ಬರ್ತಡೇ ವಿಡಿಯೋ ಬರ್ತಡೇ ಆಗೈತಿ. ಸೊ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಐ ಹೋಪ್ ಆ ವಿಡಿಯೋ ನಿಮ್ಗೆ ಎಲ್ಲ ಮಿಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಬರೀ ಬರ್ತಡೇಗೆ ಯಾರ್ಯಾರು ಏನೇನ್ ಗಿಫ್ಟ್ಸ್ ಕೊಟ್ಟಾರಂತ ಎಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಿಮ್ಮ ಮುಂದೆ ಮಾಡ್ಬೇಕಂತ ಹೇಳಿ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಬರೀ ಈ ವಿಡಿಯೋನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡಕತ್ತಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ओके फ्रेंड्स नोड्री नानु मोदले गिफ्टन अनबॉक्सिंग माडकतीनि. सो बरी नोडोण इदरोळगे एनैते अंत हेळि नोडबहुदु नीवु. ना ओपन माडकतीनि इदरोळगे ऐति स्टडी टेबल नम्म नादनियवरु कोट्टारोट्रि इदन्न नम्म मगन सहोदरति कोट्टार. सो स्टडी टेबल ऐति नोड्रि नन्न मग स्कूलिगे होगो मुंदे यूस आग्ता इदु ओंदु 5 6 वर्षगे इदन्न अष्टे तगेदिट्टु बिडतीवि. ಇಲ್ಲಿ ಡೈರೆಕ್ಟ್ ಆಗಿ ನಾನು ಮಾತಾಡಿಲ್ಲ ನೋಡ್ರಿ, ಯಾಕಂದ್ರೆ ಫುಲ್ ಏರಿಯಾ ಒಳಗಿನ ಗದ್ದಲ ಆಗಿತ್ತು. ಆಮೇಲೆ ಫ್ಯಾನಿನ ಸೌಂಡ್ ಅದೆಲ್ಲ ಇತ್ತು. ನಮ್ಮ ಫ್ಯಾಮಿಲಿ ಒಳಗೆ ಮಮ್ಮಿ ಇದೆಲ್ಲರೂ ನಮ್ಮ ಮನೆಯೊಳಗೆ ಇದ್ದರು. ಸೊ ಹಾಗಾಗಿ ಸೌಂಡ್ ಎಲ್ಲ ಜಾಸ್ತಿ ಕೇಳ್ತದ ಅನ್ನೋ ಸಲುವಾಗಿ ನಾನು ಸುಮ್ಮನೆ ಓಪನ್ ಮಾಡ್ದಷ್ಟೇ ಮಾಡೀನಿ. ಇವಾಗ ವಾಯ್ಸ್ ಓವರ್ ಕೊಡಕತ್ತೀನಿ ನೋಡ್ರಿ, ಯಾರ್ಯಾರು ಕೊಟ್ಟಾರಂತ ಹೇಳಿ ಹೇಳ್ತೀನಂತ. ಇಲ್ಲಾಂದ್ರೆ ಸುಮ್ಮನೆ ಹಾಗೆ ಯಾರ್ಯಾರು ಏನೇನು ಕೊಟ್ಟಾರನ್ನೋ ಒಂದು ಎಲ್ಲ ಗಿಫ್ಟನ್ನು ನಾನು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಂತ. ओके फ्रेंड्स, इवग नोड़ी नानु नेक्स्ट गिफ्टन ओपन मातनी. सो इग ऐन अंत नोड़ा नोड़ी वो कार ऐति येलो कलरदु प्लास्टिक कार. सो नोड़ी चंद इनू नन मगन इवेलाे ताू आटाड़क भाला यूज आगव. एंड नेक्स्ट वन नोड़ी टेडी बियर ऐति पिंक कलरदु. सो ए चंद नोड़बूद नहीं बर नेक्स्ट वन ऐन अंत नोड़ ओके फ्रेंड्स, नेक्स्ट नोड़ी एरोप्लेन. आलमोस्ट नन मगन एला गाड़ी गिफ्ट कोट्टारोड्री. इन मुंदे यू गाड़ी तक जरूरत अस्टको गाड़ी बंदाव गिफ्ट्स. एंड नेक्स्ट नोड़ी ओपन माकिन इेनला फोटो फ्रेम ऐत नोड़ी. आई थिंक इू सुधावर को यूट्यूब चानल. सो मगन बर्तडे बंद फोटो फ्रेम गिफ्ट को. एंड नेक्स्ट वन ऐन नोड़ बरी. सो नेक्स्ट वन नोड़ी कैडबरी चॉकलेट बॉक्स ऐति ಇದನ್ನು ಕೊಟ್ಟಾರ. ಚಾಕ್ಲೇಟ್ ಆಲ್ಮೋಸ್ಟ್ ಚಾಕ್ಲೇಟ್ ಬಾಕ್ಸ್ ಜಾಸ್ತಿ ಬಂದವರಿ ನನ್ನ ಮಗನಿಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ರಿ ಇವಾಗ ಓಪನ್ ಮಾಡಿನಿ. ರಿಮೋಟ್ ಕಾರ್ ಐತಿ, ಇದನ್ನ ನಮ್ಮ ಮನೆಯವರ ಫ್ರೆಂಡ್ ಕೊಟ್ಟಿದ್ದು. ಅಂಡ್ ನೆಕ್ಸ್ಟ್ ಒನ್ ನೋಡ್ರಿ ಇವಾಗ ಓಪನ್ ಮಾಡಕತ್ತೀನಿ. ಇದರೊಳಗೆ ಐತಿ ಪಿಯಾನೋ ಅಂತಾರಲ್ಲ, ಸೋ ಅದು ಐತಿ ನೋಡ್ರಿ. ಆಲ್ಮೋಸ್ಟ್ ನನ್ನ ಮಗ ದಿನವಿಡೀ ಆಟ ಆಡೋದು ಜಾಸ್ತಿ ಇದರ ಜೊತೆನೇ ಅಂತ ಹೇಳಬಹುದು. ಸೋ ನಮ್ಮ ಮನೆಯವರ ಫ್ರೆಂಡ್ ಕೊಟ್ಟಾರ ಇದನ್ನ ಅಣ್ಣ. ನನ್ನ ಮಗನಿಗೆ ಇದು ಬಾಳ ಯೂಸ್ ಆಗೈತ್ರಿ, ಇದರ ಜೊತೆನೇ ಆಟ ಆಡ್ತಿರ್ತಾನೆ ಯಾವಾಗ ನೋಡ್ತೀರಿ ಯಾವಾಗ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡ್ರಿ ಅನ್ಬಾಕ್ಸಿಂಗ್ ಮಾಡಕತ್ತೀನಿ. ಸೋ ಇದರೊಳಗೆ ಐತಿ ಒಂದು ಕ್ಯೂಟ್ ಕ್ಯೂಟ್ ಆದಂಥ ಡ್ರೆಸ್ ಐತಿ ನೋಡ್ರಿ. ಜೀನ್ಸ್ ಪ್ಯಾಂಟ್ ಆಮೇಲೆ ಶರ್ಟ್ ಎಷ್ಟು ಮಾಡರ್ನ್ ಆಗಿ ಎಷ್ಟು ಮಸ್ತ್ ಐತಿ ನೋಡ್ಬೋದು ನೀವು. ಪ್ಯಾಂಟ್ ಪ್ಯಾಂಟ್ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಇದನ್ನು ನಮ್ಮ ಮನೆಯವರ ಫ್ರೆಂಡ್ ಕೊಡಿಸಿದ್ದು. ಅವರಿಬ್ಬರು ಮಕ್ಕಳಿಗೂ ಆಮೇಲೆ ನನ್ನ ಮಗನಿಗೂ ಸೇಮ್ ಡ್ರೆಸ್ ತೊಗೊಂಡ್ಬಂದಾರತ್ತ, ಮಸ್ತ್ ಐತಿ, ಯಾವಾಗಾದರೂ ಮುಂದೆ ಹಾಕ್ತೀನಂತದನ್ನು. ಆ್ಯಂಡ್ ನೆಕ್ಸ್ಟ್ ಒನ್ ನೋಡ್ರಿ ಪಪ್ಪಿ ಐತಿ, ನನ್ನ ಮಗನ ಫೇವ್ರೇಟ್ ಡಾಗ್. ಸೊ ಇದನ್ನು ಅವ್ರ ಮಾಮ ಕೊಡಿಸಿದ್ ನೋಡ್ರಿ, ನಮ್ಮ ವಿದ್ಯಾಧರ ಅಣ್ಣ ಕೊಡಿಸ್ಯಾನ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ ರೇಸ್ ಕಾರ ರಿಮೋಟ್ ಕಂಟ್ರೋಲ್ದು. ಸೊ ಇದನ್ನು ಮಸ್ತ್ ಐತಿ, ರೆಡ್ ಕಲರ್ದು ಕಾರ್ ಐತಿ. ಆಮೇಲೆ ಬರೀ ನೆಕ್ಸ್ಟ್ ಏನೈತೆ ಅಂತ ಹೇಳಿ ನೋಡೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು ನೋಡ್ರಿ ಮತ್ತೊಂದು ಟೆಡ್ಡಿ ಬಿಯರ್. ಆಗಳೆ ಪಿಂಕ್ ಕಲರ್ ಇತ್ತು, ಇವಾಗ ರೆಡ್ ಕಲರ್ ಕೊಟ್ಟಾರ ನೋಡ್ರಿ. ಎರಡು ಮೂರು ಟೆಡ್ಡಿ ಬಿಯರ್ ಬಂದವ ನನ್ನ ಮಗನಿಗೆ. ಸೊ ಚಂದ ಅದಾವ್ರಿ ಮೂರು. ಆ್ಯಂಡ್ ನೆಕ್ಸ್ಟ್ ಒಂದು ನೋಡ್ರಿ ಇವಾಗ ಓಪನ್ ಮಾಡಕತ್ತೀನಿ. ಕುದುರೆ ಐತಿ ನೋಡ್ರಿ ಗೋಡ. ಸೊ ಎಷ್ಟು ಮಸ್ತ್ ಐತಿ ನೋಡ್ಬೋದು ನೀವು. ಸೌಂಡ್ ಆಗ್ತಿತ್ತು, ಆಮೇಲೆ ಬಿಟ್ರೆ ಆ ಕಡೆ ಈ ಕಡೆ ಓಡಾಡ್ತಿತ್ತು, ಎಷ್ಟು ಚಂದ ಐತಿ ನೋಡ್ಬೋದು ನೀವು. ಇದನ್ನು ಕೊಟ್ಟಿದ್ದು ನಮ್ಮ ನಾದಿನಿಯವ್ರು ನೋಡ್ರಿ, ವರ್ಷಕ್ಕೆ ಕೊಟ್ಟಾಳ, ಎಷ್ಟು ಮಸ್ತ್ ಕೊಟ್ಟಾಳ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡ್ರಿ ಮತ್ತೊಂದು ರಿಮೋಟ್ ಗಾಡಿ ಐತಿ, ಇದು ಜೀಪ್ ಐತಿ.
ಇಷ್ಟೊತ್ತು ಒಂದು ಎರಡು ಕಾರ್ ಇದ್ದು ಎರಡು ಮೂರು ಕಾರ ಆ್ಯಂಡ್ ನೆಕ್ಸ್ಟ್ ಇದು ಜೀಪ್ ಐತೆ ನೋಡಿರಿ. ಸೊ ಆಲ್ಮೋಸ್ಟ್ ರಿಮೋಟ್ ಗಾಡಿಗಳೇ ಜಾಸ್ತಿ ಬಂದಾವಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ವೀಟ್ ಕೊಟ್ಟಾರ ಮತ್ತು ಅವನಿಗೆ ಡ್ರೆಸ್ ಕೊಟ್ಟಾರ ನೋಡ್ಬೋದು ನೀವು, ಎರಡು ಮೂರು ಡ್ರೆಸ್ ಕೊಡೋರು ಡ್ರೆಸ್ನೂ ಕೊಟ್ಟು ಹೋಗ್ಯಾರ. ಸೊ ಅವರು ಪ್ರೀತಿಯಿಂದ ಏನೇ ತೊಗೊಂಬಂದರು ಅದು ನಮಗೆ ಖುಷಿನೇ ಅಲ್ರಿ. ನನ್ನ ಮಗನಿಗೆ ಬರ್ತಡೇಗೆ ಬರೋದಲ್ಲದೆ ಎಲ್ಲ ಗಿಫ್ಟ್ಗಳು ಇಷ್ಟು ಚಂದ ಗಿಫ್ಟ್ಗಳು ಕೊಟ್ಟಾರ. ಎಲ್ಲರೂ ನನ್ನ ಮಗನ ಬರ್ತಡೇಗೆ ಬಂದು ಇಷ್ಟೆಲ್ಲ ಗಿಫ್ಟ್ಗಳು ತೊಗೊಂಬಂದು ಕೊಟ್ಟಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಮಗನಿಗೂ ಅಷ್ಟೇ ಎಲ್ಲ ಗಿಫ್ಟ್ನೂ ಲೈಕ್ ಅದು ನೋಡಿರಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನೋಡಿರಿ ಟಾಕಿಂಗ್ ಟೋಮ. ಸೊ ಎಲ್ಲ ಥರನೂ ನನ್ನ ಮಗನಿಗೆ ಗಿಫ್ಟ್ ಬಂದಾವ. ಅವನಿಗೆ ಇನ್ಮುಂದೆ ತೊಗೊಳ್ಳೋದು ಜರೂರತ್ತೆ ಬಿಡಂಗಿಲ್ಲ ನೋಡಿರಿ. ಅಷ್ಟಕ್ಕೊಂದು ಗಿಫ್ಟ್ಸ್ ಬಂದಾವ. ಅದ್ರ ಜೊತೆಗೆ ಅಮೌಂಟ್ ಕೊಡೋರು ಅಮೌಂಟ್ ಕೊಟ್ಟಾರ ನೋಡಿರಿ. ರೊಕ್ಕದ ಕಲೆಕ್ಷನ್ನು ಜಾಸ್ತಿ ಆಗೈತೆ ಅಂತ ಹೇಳ್ಬೋದು ನನ್ನ ಮಗಂದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಅದ್ರ ಜೊತೆಗೆ ನಮ್ಮ ಮಮ್ಮಿ ಆಮೇಲೆ ನಮ್ಮ ಅತ್ತಿ ಮಾವ ಅವರು ಏನು ಕೊಟ್ಟಾರ ಗಿಫ್ಟ್ ಅಂತ ಕೇಳ್ಬೋದು ನೀವು. ನಮ್ಮ ಅತ್ತಿ ಮಾವ ಅವ್ರು ಏನೈತಲ್ರಿ, ಉಂಗುರ ಕೊಟ್ಟಾರ ನೋಡ್ರಿ ಸಣ್ಣದು ಉಂಗುರ. ಅವನಿಗೆ ಅವನು ತೊಟ್ಲ ಹಾಕೋ ಟೈಮ್ ಬಂದಾವ ನೋಡ್ರಿ, ಸಾಕಷ್ಟು ಎಷ್ಟಕ್ಕೊಂದು ಬಂದಿದ್ದು ಅದೇ ರೀತಿಯಾದಂಥ ಉಂಗುರ ಒಂದು ಕೊಟ್ಟಾರ. ನಮ್ಮ ಆಯುಷ್ ಕೊಟ್ಟಿದ್ದರಿ ಅಂಥದ್ದು ಸೇಮ್ ಉಂಗುರ. ನಮ್ಮ ಆರಾಧನೆ ಹುಟ್ಟಿಗಿರಣಿ ಏನಿತ್ತಲ್ಲ ಆ ಟೈಮ್ ಒಳಗೆ ನಮ್ಮ ಆಯುಷ್ಗೆ ಉಂಗುರ ಹಾಕಿದ್ರು ನೋಡ್ರಿ, ಅಂಥದ್ದೇ ಉಂಗುರ ನನ್ನ ಮಗನಿಗೂ ಕೊಟ್ಟಾರ. ಆ್ಯಂಡ್ ಈ ಕಡೆ ನಮ್ಮ ಮಮ್ಮಿಯವ್ರು ಏನು ಕೊಟ್ಟಾರಂದ್ರೆ, ನಮ್ಮ ಮಮ್ಮಿ ಟೋಟಲ್ 33,000 ರೂಪಾಯಿ ಕೊಟ್ಟಾರ ನೋಡ್ರಿ, ಅಂದ್ರೆ 33,000 ರೂಪಾಯಿ ನನ್ನ ಮಗನಿಗೆ ಕೊಟ್ಟಾರ. ಆ್ಯಕ್ಚುಲಿ ಅವರು 20,000 ರೂಪಾಯಿದು ಕಾರ್ ತೊಗೊಳ್ಳೋರಿದ್ರು, ಬಟ್ ಮನೆಯೊಳಗೆ ಇಟ್ಟು ಏನು ಮಾಡ್ದವು ಸುಮ್ಮನೆ ರೊಕ್ಕಕ್ಕೆ ವೇಸ್ಟ್. ಅಷ್ಟೆಲ್ಲ 20,000 ಗಟ್ಟಲೆ ಕೊಟ್ಟು ಕಾರ್ ಹಾಕಿ ತೊಗೊಳ್ದು ಅಂಥೇಳಿ ನಾವೇನು ಅಡುಗೆ ಮಾಡ್ತಿದ್ವಿ ನೋಡ್ರಿ ಬಟ್ರದ್ದು, 33,000 ರೂಪಾಯಿ ಆಗಿತ್ತು ಟೋಟಲ್ದು. ಸೊ ಹಂಗಾಗಿ ಅದ್ರ ರೊಕ್ಕ ನಾವೇ ಕೊಟ್ಟು ಬಿಡ್ತೀವಿ, ನಿಮಗೂ ಹಗರ ಆಗ್ತದೆ ಅಂಥೇಳಿ ಅದ್ರ ಊಟದ ಪೂರ್ತಿ ಎಲ್ಲ ಖರ್ಚು ನಮ್ಮ ಮಮ್ಮಿನೇ ನೋಡ್ಕೊಂಡಾರ. ಸೊ ಟೋಟಲ್ ಮಮ್ಮಿ 33,000 ರೂಪಾಯಿ ಮಗನಿಗೆ ಗಿಫ್ಟ್ ಕೊಟ್ಟಾರ. ಆ್ಯಂಡ್ ಅವರ ಅಜ್ಜ ಅಜ್ಜಿ ಒಂದು ಉಂಗುರ ಕೊಟ್ಟಾರ. ಸೊ ಇದ್ರೊಳಗೆ ಏನು ತೋರಿಸಿಲ್ಲಲ್ಲ, ಹಾಗಾಗಿ ಹೇಳಿದ್ರೆ ಆಯ್ತು ಅಂಥೇಳಿ ಹೇಳಕತ್ತೀನಿ. ಅದ್ರ ಜೊತೆಗೇನು ಉಳ್ಕಿದ್ದ ಅಜ್ಜ ಅಜ್ಜಿಗಳೇನದಾರಲ್ರಿ ಸಣ್ಣ ನಮ್ಮ ಸಣ್ಣ ಅತ್ತಿ ಮಾವರದು, ಅವರು ಒಂದಿಷ್ಟು ಜನ ಎಲ್ಲರೂ ಅಮೌಂಟ್ ಅದು ಕೊಟ್ಟಾರ. ಸೊ ಇದ್ರೊಳಗೆ ಅಮೌಂಟ್ ಕಲೆಕ್ಷನ್ನು ಆಗೈತಿ ಮತ್ತು ಇಷ್ಟೆಲ್ಲ ಗಿಫ್ಟ್ಸ್ ಅನ್ನು ಕೊಟ್ಟಾರ. ಸೊ ನಿಮ್ಮ ಮುಂದೆ ಎಲ್ಲರ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ನೋಡಿರಿ ಎಷ್ಟು ಗಿಫ್ಟ್ ಬಂದಾವ ನನ್ನ ಮಗನ ಬರ್ತಡೇಗೆ ಅಂಥೇಳಿ. ಓಕೆ ಫ್ರೆಂಡ್ಸ್ ನೋಡಿರಿ ಎಲ್ಲ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಿದ್ವಿ. ಸೊ ಇವಾಗ ಎಲ್ಲ ದೊಡ್ಡ ಗಿಫ್ಟ್ ನೋಡಿರಿ. ಇದು ನಮ್ಮ ಅಂಟಿ ಕೊಡ್ಸ್ಯಾರಿ ಮಮ್ಮಿ ತಂಗಿ, ಮತ್ತೆ ಇದು ನಮ್ಮ ಮನೆಯವರ ಆಫೀಸ್ ಸ್ಟಾಫ್ ಕೊಡ್ಸ್ಯಾರ. ಇದು ನಮ್ಮ ಪೂರ್ಣಿಮಾಗ ಕೊಡ್ಸ್ಯಾರ್ರಿ ನಮ್ಮ ಪಾಪನ ಮೋಸಿ. ಆಮೇಲೆ ಇದು ನಮ್ಮ ಮನೆಯವ್ರ ಫ್ರೆಂಡ್. ಸೊ ಇವೆಲ್ಲ ದೊಡ್ಡ ಗಾಡಿ ನಾಲ್ಕು ಅದಾವ. ಸೊ ನೋಡ್ರಿ ಎಲ್ಲಾರು ಎಲ್ಲಾನು ಡಿಫ್ರೆಂಟ್ ಆಗಿ ಅದಾವ, ಬಟ್ ಇವೆರಡು ಸೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅದಾವ. ಬೈಕ್ ಅಂತ ಮಸ್ತ್ ಐತಿ. ಸೊ ಇಷ್ಟೆಲ್ಲ ನನ್ನ ಮಗನ ಬರ್ತ್ಡೇ ಗಿಫ್ಟ್ ಬಂದಾವ ನೋಡ್ರಿ. ನಿಮ್ಗೆ ಎಲ್ಲರಿಗೆ ಯಾವ ಗಿಫ್ಟ್ ಇಷ್ಟ ಆಗ್ಯಾವ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ನೀವು ಈ ಗಿಫ್ಟ್ ಕೊಟ್ಟವ್ರು ಯಾರಾದ್ರೆ ವಿಡಿಯೋ ಮಾಡಾಕಿದ್ರೆ ನೀವು ಗಿಫ್ಟ್ ಯಾವ್ ಕೊಟ್ಟಿರಿ ಅಂತ ಹೇಳಿ ಕಾಮೆಂಟ್ ಮಾಡ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡಕ್ಕಂಥದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಬೈ.